ಮೈಸೂರು ಕನ್ನಡ ವೇದಿಕೆ ವತಿಯಿಂದ ಕನ್ನಡ ನಿತ್ಯೋತ್ಸವ ಕಾರ್ಯಕ್ರಮ ಅಂಗವಾಗಿ ಆಲೂರು ವೆಂಕಟರಾವ್ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಮೈಸೂರಿನ ಸುಬ್ಬರಾಯನ ಕೆರೆ ಸ್ವತಂತ್ರ ಹೋರಾಟಗಾರ ಉದ್ಯಾನವನದಲ್ಲಿ ಆಲೂರು ವೆಂಕಟರಾವ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ 11 ಸಾಧಕರಿಗೆ ಆಲೂರು ವೆಂಕಟರಾವ್ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಹಿರಿಯ ಹೋರಾಟಗಾರರಾದ ಅನಂತು ರಾಮೇಗೌಡ, ಮೂವರು ನಂಜುಂಡಸ್ವಾಮಿ, ಬ್ಯಾಂಕ್ ಪುಟ್ಟಸ್ವಾಮಿ, ಮೈಸೂರು ಜಿಲ್ಲಾ ಕನ್ನಡ ಚಳವಳಿಗಾರರ ಸಂಘದ ಅಧ್ಯಕ್ಷ ಶಿವಶಂಕರ್, ಇನ್ನು ಮುಂತಾದವರಿಗೆ ಪೊಲೀಸ್ ಉಪ ಆಯುಕ್ತ ಎಎನ್ ಪ್ರಕಾಶ್ ಗೌಡರವರು ಪ್ರಶಸ್ತಿ ಪ್ರದಾನ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರು ಎಸ್ಎಂಪಿ ಡೆವಲಪರ್ ಶಿವಪ್ರಕಾಶ್, ಮೈಸೂರು ಕನ್ನಡ ವೇದಿಕೆಯ ಅಧ್ಯಕ್ಷ ಎಸ್ ಬಾಲಕೃಷ್ಣ, ಸಮಾಜ ಸೇವಕರಾದ ರಘುರಾಮ್ ವಾಜಪೇಯಿ, ನಗರ ಪಾಲಿಕೆ ಸದಸ್ಯರಾದ ಪ್ರಮೀಳಾ ಭರತ್ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಹಲವಾರು ಕನ್ನಡ ಪರ ಹೋರಾಟಗಾರರಿಗೆ ಅವರ ಒಂದು ಸೇವೆಯನ್ನು ಗುರುತಿಸಿ ಕೆಲವೊಂದು ಸನ್ಮಾನವನ್ನು ಮಾಡಿ ಅವರಿಗೆ ಒಂದು ಬೆನ್ನನ್ನು ತಟ್ಟುವಂತಹ ಒಂದು ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ. ಇವತ್ತು ಮೈಸೂರು ಕನ್ನಡ ವೇದಿಕೆ ಎನ್ನುವಂಥದ್ದು ಹಲವಾರು ರೀತಿಯಾದಂಥ ಒಂದು ಸಂಘಟನಾತ್ಮಕವಾದಂತಹ ರಚನಾತ್ಮಕವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೆಲಸವನ್ನು ನಿರ್ವಹಿಸ್ತಾ ಇರುವುದನ್ನು ನಾವೆಲ್ಲರೂ ಕೂಡ ಗಮನಿಸಿದೆವು. ಇವತ್ತು ಕನ್ನಡಕ್ಕಾಗಿ ನಾವು ಹೋರಾಟ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಡೆಯುವುದರಿಂದ ಎಲ್ಲ ಕನ್ನಡಿಗರು ಕಾರ್ಯಕ್ರಮಗಳ ಮೂಲಕ ಕನ್ನಡಮ್ಮನ ಸೇವೆಯನ್ನು ಮಾಡುವಂಥವ್ರನ್ನ ಅದಕ್ಕೆ ಬೆನ್ನು ತಟ್ಟುವುದರ ಮೂಲಕ ಅವರ ಜೊತೆಯಲ್ಲಿ ಇನ್ನೊಂದಷ್ಟು ಜಾಗೃತಿಯನ್ನು ಮೂಡಿಸುವುದರ ಜೊತೆಗೆ ಪ್ರೋತ್ಸಾಹವನ್ನು ನೀಡುವಂಥ ದಿಕ್ಕಿನಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಬಹಳ ಸಂತೋಷದಾಯಕ. ಇವತ್ತು ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿ ತನ್ನ ಜೊತೆ ಒಂದು ಮಾತನಾಡುವಂಥ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಸ್ನೇಹಿತರ ಧನ್ಯವಾದಗಳನ್ನು ಸಲ್ಲಿಸಿ ಹೆಚ್ಚು ಮಾತನಾಡೋದಕ್ಕೆ ಸಮಯ ತೆಗೆದುಕೊಳ್ಳದೆ ಮಾತನಾಡ